ಬಾಡಿದ ಸುದೀಪ್ ದೇಹಕ್ಕೆ ಕಂಗಾಲಾಗಬೇಡಿ ಭಕ್ತಗಣ, ಕನ್ನಡದ ಬ್ರೂಸ್ಲಿಯಾಗಲು ಕಿಚ್ಚ ಬೆವರಿಸುತ್ತಿದ್ದಾರೆ ಅನುಕ್ಷಣ. ಸ್ಯಾಂಡಲ್ವುಡ್ ನಲ್ಲಿ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಯಾರು ಅಂತ ಕೇಳಿದ್ರೆ ಉತ್ತರ ಬರೋದು ಕಿಚ್ಚನ ಹೆಸರು. ಪ್ರತಿ ಪಾತ್ರದಲ್ಲೂ ವಿಭಿನ್ನತೆ, ಪ್ರತಿ ಚಿತ್ರದಲ್ಲೂ ಬಾಡಿ ಸ್ಟೈಲ್ ಬದಲಾವಣೆ, ಡಿಸೈನರಿ ಹೇರ್ ಸ್ಟೈಲ್ ಮಾಡಿಕೊಂಡು ಅಭಿನಯಿಸೋದ್ರಲ್ಲಿ ಸುದೀಪ್ ಸದಾ ಮುಂದು. ನಿರ್ದೇಶಕರ ಆಸಕ್ತಿಗೆ ತಕ್ಕಂತೆ ಅಭಿನಯವನ್ನಷ್ಟೇ ಅಲ್ಲದೆ ಸ್ಟೈಲ್ ಅನ್ನು ದಾನ ಮಾಡುವ ಕಲಾವಿದ ಕಿಚ್ಚ ಸುದೀಪ. ಸ್ಯಾಂಡಲ್ವುಡ್ನ ಟ್ರೆಂಡ್ ಸೆಟ್ಟರ್ ಕಿಚ್ಚ ಸಿನಿಮಾದಿಂದ ಸಿನಿಮಾಕ್ಕೆ ಬದಲಾಗಿದ್ದನ್ನ ನೋಡಿದ್ದೇವೆ. ಆದ್ರೆ ಸದ್ಯಕ್ಕೆ ಕಿಚ್ಚನಿರುವ ಈ ಲುಕ್ಕನ್ನ ಹಿಂದೆಂದು ನೀವು ನೋಡಿರೋಕೆ ಸಾಧ್ಯವೇ ಇಲ್ಲ ಬಿಡಿ. ಯಾಕಂದ್ರೆ ಆ ಪರಿಯಾಗಿ ಕಿಚ್ಚ ಸಣ್ಣಗಾಗಿದ್ದಾರೆ. 6 ಅಡಿ ಕಟೌಟ್ ಬಳುಕೋದನ್ನ ನೋಡಿ ಹೀಗಾಗ್ಬೇಕಾದ್ರೆ ಅದಕ್ಕೆ ಬಲವಾದ ಕಾರಣ ಇರಲೇಬೇಕು ಅನ್ನೋದ್ರ ಜಾಡು ಹುಡುಕಿಕೊಂಡು ಹೋದಾಗ ಸಿಕ್ಕಿದೆ ಆ ಉತ್ತರ. ಚಿತ್ರಕ್ಕಾಗಿ ತೆಳಗಾದ್ರ ಅಭಿನಯ ಚಕ್ರವರ್ತಿ ಪೈಲ್ವಾನ್ ನಲ್ಲಿ ಕಾಣಿಸ್ಕೊಳ್ತಾರ ಈ ರೀತಿ, ಅಷ್ಟಕ್ಕೂ ಸುದೀಪ್ ಮುಂದಿನ ಸಿನಿಮಾ ಯಾವುದು ಅನ್ನೋದಕ್ಕೆ ಉತ್ತರ ಕಣ್ಮುಂದೆ ಇದೆ. ಸತತ 2 ತಿಂಗಳಿಂದ ಕಿಚ್ಚ ಪೈಲ್ವಾನ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಹೈದರಾಬಾದ್ ನಲ್ಲಿ ಈಗಲೂ ಚಿತ್ರೀಕರಣ ನಡೀತಿದೆ. ಪೈಲ್ವಾನ್ ಅಂದ ಮೇಲೆ ದಡೂತಿ ದೇಹ ಇರಬಹುದೇನೋ ಅಂದುಕೊಳ್ಳೋದು ಜನರೆಲ್ಲರ ಲೆಕ್ಕಾಚಾರ. ಆದ್ರೆ ಇಲ್ಲಿ ಕಿಚ್ಚ ಪೈಲ್ವಾನ್ ಆಗಿರ್ತಾರೆ ನಿಜ, ಆದ್ರೆ ಸ್ಟಿರಾಯ್ಡ್ ದೇಹದ ತರ ಕಿಚ್ಚ ಕಾಣಿಸ್ಕೊಳ್ಳಲ್ಲ. ರಿಯಲ್ ಆಗಿ ದೇಹ ದಂಡಿಸಿ ಗಟ್ಟಿ ದೇಹದ ಜೊತೆ ಗಟ್ಟಿ ಎಲುಬಿನ ಪ್ರದರ್ಶನ ಮಾಡಲಿದ್ದಾರಂತೆ. ರಿಯಲ್ ಆಗಿ ಕಿಚ್ಚ ವರ್ಕೌಟ್ ಮಾಡಿದ್ದಾರೆ. ಸುದೀಪ್ ರನ್ನ ಸಿಕ್ಸ್ ಪ್ಯಾಕ್ ನಲ್ಲಿ ನೋಡಬೇಕು ಅನ್ನೋ ಕನಸು ಒಬ್ಬರಿಬ್ಬರದಲ್ಲ. ಕೊನೆಗೂ ಕಿಚ್ಚ ಜಿಮ್ಗೆ ಹೋಗುವಂತೆ ಮಾಡಿದ್ದು ಪೈಲ್ವಾನ್ ಸಿನಿಮಾ. ಕಟ್ಟುನಿಟ್ಟು ಆಹಾರ ಪದ್ಧತಿ, ಶಿಸ್ತುಬದ್ಧ ವರ್ಕೌಟ್, ಶೂಟಿಂಗ್ ನಡೆಯುವೆಯೂ ವರ್ಕೌಟ್ ಮಾಡುವಂತೆ ಮಾಡಿದ್ದು ಪೈಲ್ವಾನ್ ಸಿನಿಮಾ. ಹೀಗಾಗಿ ಕಿಚ್ಚ ಸುದೀಪ ತೆಳ್ಳಗಾಗಿದ್ದಾರೆ. ತೆಳ್ಳಗೆದ ಮಾತ್ರಕ್ಕೆ ದೇಹ ಫಿಟ್ ಇಲ್ಲ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಹಾಲಿವುಡ್ ನಟರ ರೀತಿ ಕಿಚ್ಚ ರಿಯಲ್ ಬಾಡಿ ಬಿಲ್ಡ್ ಮಾಡಿ ಶೂಟಿಂಗ್ಗೆ ಹಾಜರಾಗ್ತಿದ್ದಾರೆ. ದೇಹವನ್ನ ಏರಿಸಿ ಬಿಡೋದು ಸುಲಭ, ಆದ್ರೆ ತೂಕ ಕಡಿಮೆ ಮಾಡಿಕೊಳ್ಳೋದು ಸುಲಭವಲ್ಲ. ಕೊನೆಗೂ ಕಿಚ್ಚ ಸುದೀಪ ಸಿನಿಮಾಕ್ಕಾಗಿ ತೊಟ್ಟ ಸಂಕಲ್ಪವನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ. ಸ್ಟಿರಾಯ್ಡ್ ಫಿಟ್ನೆಸ್ಗೆ ಕಿಚ್ಚ ಹೇಳಿದ್ರು ಗುಡ್ ಬೈ. ನ್ಯಾಚುರಲ್ ಪೈಲ್ವಾನ್ಗಾಗಿ ಕಿಚ್ಚ ಹಾಯ್ ಹಾಯ್. ಅಂದ್ಹಾಗೆ ಕೆಲ ದಿನಗಳಿಂದ ಕಿಚ್ಚ ಸುದೀಪ ಈ ಪರಿಯಾಗಿ ತೂಕ ಇಳಿಸಿಕೊಂಡ ಬಗೆಗೆ ಭಾರೀ ಚರ್ಚೆಯಾಗ್ತಿತ್ತು. ಇಷ್ಟರ ಮಟ್ಟಿಗೆ ಕಿಚ್ಚ ಸಣ್ಣ ಆಗೋಕೆ ಕಾರಣ ಏನಿರಬಹುದು ಅನ್ನೋದು ಎಲ್ಲರ ಪ್ರಶ್ನೆಯಾಗಿತ್ತು. ಸಾಮಾನ್ಯವಾಗಿ ಶೂಟಿಂಗ್ ಆಗಿ ಬದಲಾದಾಗ ಕಿಚ್ಚ ಲುಕ್ ರಿವೀಲ್ ಆಗುತ್ತೆ ಅನ್ನುವ ಕಾರಣಕ್ಕೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಆದ್ರೆ ಬಿಗ್ ಬಾಸ್ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ನಿರೂಪಣೆಯಲ್ಲಿ ಕಾಣಿಸಿಕೊಳ್ಳುವ ಅನಿವಾರ್ಯತೆ ಬಂದಾಗ ಕಿಚ್ಚನ ಲೀನ್ ಬಾಡಿ ದೇಹಕ್ಕೆ ಕನ್ನಡಿಗರು ದಿಗ್ಭ್ರಾಂತಿಗೊಂಡಿದ್ರು. ಕೊನೆಗೂ ಅದೇ ವೇದಿಕೆಯಲ್ಲಿ ಕಿಚ್ಚ ಲೀನ್ ದೇಹದ ಗುಟ್ಟು ರಿವೀಲ್ ಮಾಡಿದ್ರು. ಪೈಲ್ವಾನ್ ಸಿನಿಮಾಗಾಗಿ ಕಿಚ್ಚ ನಾನ್ ವೆಜ್ ಊಟವನ್ನು ತ್ಯಜಿಸುತ್ತಾರೆ ಅನ್ನುವ ಗುಟ್ಟು ರಿವೀಲ್ ಆಗಿದೆ. ಹೀಗಾಗಿ ಕಿಚ್ಚ ಇಷ್ಟೊಂದು ತೆಳ್ಳಗಾಗಿರೋದು. ಅಂದ್ಹಾಗೆ ಪೈಲ್ವಾನ್ ಚಿತ್ರದಲ್ಲಿ ಕಿಚ್ಚ 3 ರೀತಿಯಲ್ಲಿ ಫೈಟ್ ಮಾಡಲಿದ್ದಾರೆ. ಒಂದು ಶೇಡ್ ನಲ್ಲಿ ಪೈಲ್ವಾನ್ ಆಗಿ ಕಾಣಿಸ್ತಾರೆ, ಇನ್ನೊಂದ್ ಕಡೆ ಮಾಮೂಲಿ ಆಕ್ಷನ್ ಇರುತ್ತೆ. ಪೋಸ್ಟರ್ ಗಳಲ್ಲಿ ಈಗಾಗಲೇ ರಿವೀಲ್ ಆದಂತೆ ಕಿಚ್ಚ ಬಾಕ್ಸರ್ ಆಗಿಯೂ ಕಾಣಿಸ್ಕೊಳ್ತಾರೆ. ಸೊ ಬಾಕ್ಸರ್ ಅವತಾರಕ್ಕೆ ಕಿಚ್ಚ ಹೀಗೆ ತೆಳ್ಳಗಿನ ಲುಕ್ ನಲ್ಲಿ ಮಿಂಚಲಿದ್ದಾರೆ. ಪಕ್ಕಾ ಫಿಟ್ ದೇಹದಲ್ಲಿ ಕಿಚ್ಚ ಹಾಲಿವುಡ್ ಹೀರೋ ತರ ಲೀನ್ ದೇಹದಲ್ಲಿ ಕಾಣಿಸ್ಕೊಳ್ತಾರೆ. ಇದಕ್ಕಾಗಿ ಕಿಚ್ಚ ಯಾವುದೇ ಲಘು ಬಗೆಯ ಫಿಟ್ನೆಸ್ ಸೂತ್ರ ಅನುಸರಿಸದೆ ನೈಜವಾಗಿಯೇ ದೇಹವನ್ನ ಹುರಿದುಂಬಿಸಿಕೊಳ್ಳೋಕೆ ಪಣ ತೊಟ್ಟಿದ್ದಾರೆ. ಕೊನೆಗೂ ಚಿತ್ರಕ್ಕಾಗಿಯೇ ಕಿಚ್ಚ ಈ ರೀತಿ ಲುಕ್ ಬದಲಾಯಿಸಿಕೊಂಡಿರೋದು ಅನ್ನೋ ಸತ್ಯ ರಿವೀಲ್ ಆಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.